ಆದ್ರೆ ತನ್ನನ್ನು ನಂಬಿ ಬಂದಂತಹ ಹೆಣ್ಮಕ್ಕಳ ವಿಡಿಯೋಗಳನ್ನ ಮಾಡಿ ನಂತರ ಅದನ್ನ ತಾನೇ ನೋಡಿ ಖುಷಿ ಪಡ್ತಾ ಇದ್ದಾನೆ ಅಂತ ಅಂದ್ರೆ ಇದು ರಾಕ್ಷಸ ಮನಸ್ಥಿತಿ ಅಂತ ಅನ್ಸುತ್ತೆ. ಏನ್ ಶಬ್ದ ಇಲ್ಲ ರೀ ಅದಕ್ಕೆ, ರಾಕ್ಷಸ ಅಂತಿರೋ ಮತ್ತೇನಂತಿರೋ ಪೈಶಾಚಿಕ ಮನೋವೃತ್ತಿ ಅಂತಿರೋ ಏನು ಕರೆದ್ರು ಕಡಿಮೆ. ವಯಸ್ಸಿನ ಮಿತಿ ಇಲ್ಲ ಹೆಣ್ಣು ಮಕ್ಕಳಲ್ಲಿ, ಚಿಕ್ಕ ವಯಸ್ಸಿನ ಹೆಣ್ಣು ಯುವತಿಯಿಂದ ಹಿಡ್ಕೊಂಡು ವಯೋವೃದ್ಧರವರೆಗೂ ಕೂಡ ಆ ಮನುಷ್ಯ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಒಂದಲ್ಲ ಎರಡಲ್ಲ ಎಣ್ಸಕ್ ನಿಂತ್ಕೊಂಡ್ರೆ ಹೆಣ್ಮಕ್ಳು ಸಂಖ್ಯೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಇದನ್ನ ಹನಿ ಟ್ರ್ಯಾಪ್ ಅಂತ ಮುಚ್ಚಾಕೋದಿಕ್ ಕೂಡ ಪ್ರಯತ್ನ ಪಡ್ತಾರೆ. ನಾಚಿಕೆ ಆಗ್ಬೇಕು ಅಂತ ರಾಜಕಾರಣಿಗಳಿಗೆ ಹನಿ ಟ್ರ್ಯಾಪ್ ಅಂತ ಅಂದ್ರೆ ಯಾವುದೋ ಒಂದು ಹುಡುಗಿನ ಬೇರೆ ಪಕ್ಷದವರು ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ ಹಿಂದೆ ಬಿಟ್ಟು ಆತನಿಂದ ಮಾಹಿತಿನ ಪಡೆದುಕೊಳ್ಳೋಕೆ ಅನಿವಾರ್ಯವಾಗಿ ಕೊನೆಯದಾಗಿ ಉಳ್ಕೊಳ್ಳಂತ ದಾರಿ ಅದು. ಮುಂಚೆಯಿಂದ ಕೂಡ ಇತಿಹಾಸದಲ್ಲಿ ನಡೆದುಕೊಂಡು ಬಂದಿದೆ. ಆದ್ರೆ ನಾಗಕನ್ಯರು ಅಂದ್ರೆ ವಿಷಕನ್ಯರು ನಾಗಕನ್ಯರು ಅಂದ್ರೆ ಆ ಹೆಣ್ಮಕ್ಳು ಒಪ್ಪಿ ಮಾಡಿ ಅಂತ ಅದು ಅನಿವಾರ್ಯ ಕಾರಣಗಳಿಗಾಗಿ, ಬೇರೆ ಯಾವುದೇ ಟ್ರಿಕ್ಸ್ ಯೂಸ್ ಆಗ್ತಾ ಇಲ್ಲ. ತಮ್ಮ ದೇಶನ ಉಳಿಸ್ಕೊಬೇಕು ಯುದ್ಧದ ಸಮಯದಲ್ಲಿ ಅಥವಾ ಬೇರೆ ಯಾವುದೋ ಸಮಯದಲ್ಲಿ ತನ್ನ ಎದುರಾಳಿಯನ್ನ ಕಟ್ ಹಾಕೋದಕ್ಕೆ ಅಥವಾ ಅದರಿಂದ ಮಾಹಿತಿಗಳನ್ನ ಪಡೆದುಕೊಳ್ಳೋಕೆ ಈ ಒಂದು ಅಂಶವನ್ನ ಬಳಸಿದ್ದಾರೆ. ಆದ್ರೆ ಈತ ಸಿಕ್ಕವ್ರನ್ನೆಲ್ಲ ಅಂದ್ರೆ ತನ್ನ ಹತ್ರ ಕಷ್ಟ ಹೇಳ್ಕೊಂಡು ಬಂದ್ರು ಕೂಡ ಅದೇ ತಪ್ಪು ಅನ್ನೋ ರೀತಿಯಲ್ಲಿ ಅವ್ರನ್ನ ಬಳಸ್ಕೊಂಡು ಖುಷಿಯನ್ನ ಪಟ್ಟಂತಹ ವ್ಯಕ್ತಿ ಈತ. ಈತನಿಗೆ ಏನ್ ಹೇಳೋಣ ಸರ್? ನೀವು ಹೇಳಿದಿರಿ ರಾಕ್ಷಸ ಪ್ರವೃತ್ತಿ ಅವರು ಅಂತೇಳಿ, ನಾವು ಹೇಳಿದ್ವಿಲ್ಲಪ್ಪ ಪೈಶಾಚಿಕ ಪ್ರವೃತ್ತಿ ಅಂತೇಳಿ. ಅದು ನಾವು ಏನು ಕರೆದ್ರು ಈ ಆದಂಥ ಈ ಹೆಣ್ಮಕ್ಳೇ ಆದಂಥ ಒಂದು ನೋವನ್ನು ಸಂಕಟವನ್ನು ಅಪಮಾನವನ್ನು ಇವು ಯಾವ ಕಿತ್ತಾಕೋದಿಲ್ಲ ರೀ. ಯಾಕೆ ಕಿತ್ತಾಕೋದಿಲ್ಲಪ್ಪ ಅಂತಂದ್ರೆ ಇವಾಗ ಜನರ ಕಣ್ಣಿಗೆ ಅವರೆಲ್ಲರೂ ಬಿದ್ದೋಗಿದ್ದಾರೆ. ಇವತ್ತು ಇಂತಿಂಥವರಪ್ಪ ಇಂತಿಂಥವರು ಅಂತೆ ಗಂಡ ಕೆಟ್ಟಿದ್ರೆ ಹಾದಿ ಬಿಟ್ಟರೆ ಅದು ಏನು ದೊಡ್ಡ ವಿಷಯ ಆಗೋದಿಲ್ಲ ರೀ. ಹೆಣ್ಮಗಳ ಒಂದು ಸೀರದ ಬಗ್ಗೆ ಶಂಕೆ ಬಂದಾಗ ಇಡೀ ಸಮಾಜ ಒಂದು ರೀತಿ ಹೆಂಗೆ ನೋಡ್ತದಪ್ಪ ಅಂತಂದ್ರೆ ಇವರು ಅಪರಾಧಿಗಳು, ಇವರು ತಿರಸ್ಕೃತರು, ಬಹಿಷ್ಕೃತರು, ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ. ಡೈರೆಕ್ಟ್ ಆಗಿ ಎದುರುಗಡೆ ಮಾತಾಡದೇ ಇದ್ರು ಕೂಡ ಅವ್ರು ನೋಡೋ ನೋಟ ಇರುತ್ತಲ್ಲ ಸರ್, ಅದು ಅವರನ್ನ ಒಂದ್ ರೀತಿ ಜಿಗುಪ್ಸೆ ಉಂಟಾಗೋ ರೀತಿ ಮಾಡ್ಬಿಡತ್ತೆ ಆ ಹೆಣ್ಣು ಮಕ್ಕಳ ಜೀವನದಲ್ಲಿ. ಇವಾಗ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಕುಮಾರಸ್ವಾಮಿ ಅವರು ಮೌನವಾಗಿದ್ದಾರೆ. ಇಲ್ಲ ಅಂದ್ರೆ ಆ ಮಗನ ಬಗ್ಗೆ ಮಾತನಾಡೋದ್ರಲ್ಲಿ ಮೌನವಾಗಿದ್ದಾರೆ, ಬೇರೆಯವ್ರ ಮೇಲೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಡಿ ಕೆ ಶಿ ಅವ್ರನ್ನ ಟಾರ್ಗೆಟ್ ಇಟ್ಕೊಂಡು ಪ್ರಹಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿರುವಂತವ್ರನ್ನ ರಾಜೀನಾಮೆ ಕೊಡಿ ಅಂತ ಹೇಳ್ತಾರೆ. ಇವ್ರು ಯಾರಾದ್ರೂ ಇವ್ರ ಕುಟುಂಬದಲ್ಲಿ ಯಾರಾದ್ರೂ ಇವ್ರ ಅಣ್ಣ ಆಗಿರ್ಬೋದು ಅಣ್ಣನ ಮಗ ಆಗಿರ್ಬೋದು ಯಾರಾದ್ರೂ ನೈತಿಕ ಹೊಣೆಯನ್ನ ಹೊತ್ಕೊಂಡು ಒಬ್ರಾದ್ರೂ ರಾಜೀನಾಮೆ ಕೊಟ್ರೆ ಸರ್ ಇವ್ರಿಗೆ ಯಾವ ನೈತಿಕ ಹಕ್ಕಿದೆ ಅಂತ ಹೇಳಿ ಇವರು ಕಾಂಗ್ರೆಸ್ನವ್ರಿಗೆ ಹೇಳ್ತಾರೆ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿ. ಅಷ್ಟು ನೈತಿಕತೆ ಇರುವಂತವ್ರು ತಮ್ಮ ಮಗನನ್ನ ಕರೆಸ್ಬೇಕು, ವಾಪಸ್ ಬಾರಪ್ಪ ಘನಂದಾರಿ ಕೆಲಸ ಮಾಡಿದೆ ಬಂದ್ಬಿಟ್ಟಿಲ್ಲ ಎನ್ಕ್ವೈರಿನ ಫೇಸ್ ಮಾಡು ಅಂತ ಹೇಳಿ. ಅದು ಹೇಳ್ತಾ ಇಲ್ಲ ಅವರು, ಕೇವಲ ಡಿ ಕೆ ಶಿವಕುಮಾರ್ ಅವ್ರನ್ನ ಆರೋಪ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಸಜ್ಜನರ ಹತ್ರ ಹೇಳ್ತಾ ಇಲ್ಲ ಅದು ಮಾಡಬಾರ್ದಾಯ್ತು ಮಾಡಿದ್ರೆ ತಪ್ಪು ಅಂತ ಹೇಳೋಣ. ಅದು ಅದಕ್ಕೆ ದೊಡ್ಡ ಅಪರಾಧಿಯ ತಪ್ಪನ್ನು ತಮ್ಮ ಮಗ ಮಾಡಿದ್ದಾರೆ. ಈಗ ತಾವು ಅದನ್ನು ಮುಚ್ಚಾಕಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆರೋಪಿ ಅಷ್ಟೇ ಅವನು ಅಪರಾಧಿ ಅಲ್ಲ ಅಂದ್ರೆ ಇದರ ಅರ್ಥ ಏನು? ಎಲ್ಲಿ ಹೋಗ್ತದೆ? ಮಾಜಿ ಸಿಎಂ ಒಂದು ವಿಡಿಯೋಗಳು ಆಚೆ ಬಂದ್ಮೇಲೆ ಇದೇ ರಮೇಶ್ ಜಾರಕಿಹೊಳಿ ಅವರ ವಿಡಿಯೋಗಳು ಬಂದಾಗ ಎಷ್ಟು ದೊಡ್ಡ ದೊಡ್ಡ ಮಾತಾಡಿದ್ರು ಕುಮಾರಸ್ವಾಮಿ ಅವರು. ಆಗ ಅವರಿಗೆ ಅದು ಗೊತ್ತಾಗಿರ್ಲಿಲ್ಲ, ಇಲ್ಲ ಹೀಸ್ ಅದು ಕೇವಲ ಆರೋಪಿ ಅಷ್ಟೇ ಅವರು ಅಪರಾಧಿ ಅಲ್ಲ ಅಂತ. ಅವಾಗ ಅವ್ರು ಹೇಳಿಕೆ ಕೊಡುವ ಮುಂಚೆ ಅವ್ರಿಗೆ ಅವಾಗ ಅರ್ಥ ಆಗಿರ್ಲಿಲ್ಲ. ಆದ್ರೆ ಇವಾಗ ಹೇಳ್ತಾರೆ ಸಾವಿರಾರು ವಿಡಿಯೋಗಳು ಆಚೆ ಬಂದ್ಮೇಲೆ ಇಡೀ ಜಗತ್ ಜಾಹೀರಾದ್ಮೇಲೆ ಬೇರೆ ದೇಶದ ಜನ ಆತನನ್ನ ಮಾಸ್ ರೇಪಿಸ್ಟ್ ಅಂತ ಕರೀತಾ ಇದ್ದಾರೆ. ಹೀಗಿದ್ರೂ ಕೂಡ ಈ ಸೇಯಿಂಗ್ ಆತ ಕೇವಲ ಆರೋಪಿ, ಆತ ಅಪರಾಧಿ ಅಲ್ಲ ಅಂತ. ನಿಮ್ಮ ಮನೆತನದ ವಿಚಾರ ಬಂದಾಗ ನೀವು ಆಡುವಂತಹ ಮಾತುಗಳಿವು. ಬಹುಶಃ ಒಬ್ಬ ಜನಪ್ರತಿನಿಧಿನ ಅಥವಾ ಯಾರು ನನ್ ಸರಿಯಾಗಿ ನೆನಪಿಲ್ಲ ಸರ್, ಆದ್ರೆ ಒಬ್ಬ ವ್ಯಕ್ತಿ ಹೇಳ್ತಾನೆ ರೇಪಿಸ್ಟ್ಗಳು ರೇಪ್ ಮಾಡ್ತಾರೆ ಜನಸಾಮಾನ್ಯ ಅಥವಾ ಸಾಮಾನ್ಯ ಮಹಿಳೆಯರನ್ನ ರೇಪ್ ಮಾಡಿದಾಗ ಇವರು ಮೊಸಳೆ ಕಣ್ಣೀರ್ ಹಾಕ್ತಾರೆ ಅಥವಾ ಅದನ್ನ ಮುಚ್ಚಾಕ್ತಾರೆ. ಅದೇ ರೇಪ್ ಒಂದು ಯಾವುದಾದ್ರೂ ಒಂದು ದೊಡ್ಡ ಮನೆತನದ ಹೆಣ್ಣು ಮಗಳ ಮೇಲೆ ಆಗ್ಬೇಕು. ಐ ಶುಡ್ ನಾಟ್ ಸೇ ದಿಸ್ ಆಸ್ ಅ ವುಮನ್, ಆದ್ರೆ ಆತ ಅದನ್ನ ಹೇಳ್ದ, ಬಹುಶಃ ಅದು ನಿಜ ಆಗ್ಬೇಕು ಅನ್ಸುತ್ತೆ. ತುಂಬಾ ನೋವಿನಿಂದ ಹೇಳ್ಬೇಕು ಈ ಮಾತನ್ನ. ಈ MLA MPಗಳು ಮನೇಲಿರುವಂತ ಹೆಣ್ಮಕ್ಳ ಮೇಲೆ ಇದಾದಾಗ ಬಹುಶಃ ಅವರು ಕಠಿಣ ಕಾನೂನನ್ನ ತಗೊಂಡ್ ಬರ್ಬೇಕು, ತಗೊಂಡ್ ಬರಬಹುದು ಅಥವಾ ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅದು ಅರ್ಥ ಆಗುತ್ತೆ. ಆಕ್ಚುಲಿ ಅದು ನೋವು ಏನದ ಸಂಕಟನ ಹೆಣ್ಮಕ್ಳಿಗೆ ಏನಾಗ್ತದ, ಅದು ಗೊತ್ತಾಗ ಆ ಕುಟುಂಬದ ಜನರಿಗೆ ಏನಾಗ್ತದ, ಅಲ್ಲಿ ಹಿರಿಯರಿಗೆ ಏನಾಗ್ತದೆ, ತಂದೆ ತಾಯಿಗೆ ಏನಾಗ್ತದೆ, ಅಂತಮ್ಮರಿಗೆ ಏನಾಗ್ತದೆ ಅನ್ನೋದು ಆಗ ಮಾತ್ರ ಗೊತ್ತಾಗುವಂತ. ಅದು ಇವ್ರಿಗೆ ಅರ್ಥ ಆಗಿಲ್ಲ ಅಂತೇಳಿ ಈಗಿನ ಎಲ್ಲ ವರ್ತನೆ ನೋಡಿದಾಗ ಅನಿಸ್ತಾ ಇದೆ. ಹೀಗಾಗಿ ಇವತ್ತು ನಮ್ಮ ಕುಮಾರಸ್ವಾಮಿಗಳು ಈ ಮಾತುಗಳನ್ನು ಮಾತಾಡಿದ್ದ ನಿಜವಾಗಿ ಖಂಡನಾರ. ಆಗಲಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಶಿಕ್ಷೆ ಆಗ್ತದೆ, ಆಗಲಿ ತಪ್ಪು ಹಂಚಬಾರ್ದಾಗಿತ್ತು, ಹಂಚಿದ್ರು ಅವ್ರ ರಾಜಕೀಯ ಸೇಡು ತೆಗೆದುಕೊಂಡ್ರು, ಅದೆಲ್ಲ ನೀವು ಮಾತಾಡ್ರಿಲ್ಲ ಅಂತಲ್ಲ.
ಆದ್ರೆ ಆ ಹೆಣ್ಣುಮಕ್ಕಳ ಬಗ್ಗೆ ಒಂದಾದ್ರೂ ಇಲ್ಲಿವರೆಗೆ ಕರೆದ ಅದು ಅವ್ರಿಗೆ ಗೊತ್ತದೆ ಯಾರು ಏನು ಎಂತು ಎತ್ತ ಅಂತಾರೆ ಅಂತವ್ರು ಕರೆದು ಒಂದು ಕಾನ್ಫಿಡೆನ್ಸ್ ಮೂಡಿಸಿ ನಮ್ಮ ಮಗಳಿಂದ ತಪ್ಪಾಗಿದಾವ ಅಂತೇಳಿ ಒಂದಿಷ್ಟು ಕಣ್ಣೀರು ಹೊರಿಸುವಂಥ ಕೆಲಸವನ್ನಾಗಲಿ ಅವ್ರ ಕುಟುಂಬಗಳಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನಾಗಲಿ ಮಾಡಬೇಕಲ್ಲ ಸರ್. ಆತ ಅಪರಾಧಿನೇ ಅಲ್ಲ ಅಂತ ಹೇಳಬೇಕಾದ್ರೆ ಇಲ್ಲ ಅಂದಾಗ ಇಂಥದ್ದು ಬರಲಿಲ್ಲ ಅಂತಂದಾಗ ನಾವು ಇವು ಯಾವ ಸಿನಿಮೆ ನಾಯಕರಪ್ಪ ಇವರು ಅಂತ ಅಂದ್ರೆ ಈಗ ಆ ನೋವಿಗೆ ಒಳಗಾದಂಥ ಒಬ್ಬ ಇದಕ್ಕೆ ಹೃದಯಕ್ಕೆ ಸ್ಪಂದನೆ ಮಾಡಲಾರದ ಇವರು ತಮ್ಮ ಹೃದಯವನ್ನು ತಾವು ಸಮಾಧಾನ ಮಾಡ್ಕೊಳ್ಳುವಂಥದ್ದು ತಮ್ಮ ರಾಜಕೀಯ ಭವಿಷ್ಯವನ್ನು ಸಮಾಧಾನ ಮಾಡ್ಕೊಳ್ಳುವಂಥ ವಿಚಾರಗಳು ಇವತ್ತು ಜನಸಾಮಾನ್ಯರಿಂದ ನೋಡ್ಬೇಕಾಗಿದೆ ನೋಡ್ತಿರ್ತಾರೆ ನಾವು ತಿಳ್ಕೊಂಡಿರ್ತೀನಿ. ಯಾಕಂದರೆ ಮತ್ತು ಇಷ್ಟರೊಳಗೆ ನಮ್ಮ ಅಭಿಪ್ರಾಯದಲ್ಲಿ ಏನಪ್ಪ ಅಂದ್ರೆ ಸಾಕಷ್ಟು ಹೆಣ್ಮಕ್ಕಳಲ್ಲಿ ಇದು ಅಭಿಪ್ರಾಯ ಬಂದಿದ್ರಿ ಇಂಥ ಒಂದು ವಿಚಾರಗಳು ಹೌದು ತಪ್ಪು ಮಾಡಿದ್ದಾರೆ ಅಪರಾಧ ಮಾಡಿದ್ದಾರೆ ಅಂತಾರೆ. ನಮ್ಮ ದೇಶದ ವ್ಯವಸ್ಥೆಯಲ್ಲಿ ನಮ್ಮ ನಾಡಿನ ವ್ಯವಸ್ಥೆಯಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಮೊದಲಿಂದ ಹಾಗೆ ಪ್ರತಿಭಟನೆ ಮಾಡುವಂಥ ಒಂದು ಶಕ್ತಿ ಅವ್ರಿಗೆ ಇಲ್ಲದಕ್ಕಾಗಿ ಇವತ್ತು ಪಾಪ ಇಂಥ ಒಂದು ದೊಡ್ಡ ಒಂದು ಅನ್ಯಾಯ ಆಗಿದ್ದರೂ ಸಹಿತ ನಾರಿ ಕುರದ ಬಗ್ಗೆ ಒಂದು ಇಷ್ಟು ಜನ ನಾರಿಯರು ಒಂದು ಉಪನ್ನಾಗಿ ಪ್ರತಿಭಟನೆ ಮಾಡಲಾರ ಸ್ಥಿತಿ ಇವತ್ತು ನಮ್ಮ ನಿರ್ಮಾಣ ಅಲ್ಲ. ಖಂಡಿತ ಯಾಕೆ ಅವ್ರು ಬರ ಮಾತಾಡುವಂಥ ಧ್ವನಿ ಸಹಿತ ಇಲ್ಲಿ ಕಾಣ್ತಾ ಇಲ್ಲ. ಎಲ್ಲೋ ಒಮ್ಮೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಇಲೆಕ್ಷನ್ ಸಂದರ್ಭದಲ್ಲಿ ಒಂದಿಷ್ಟು ಮಾತಾಡಿದ್ರಷ್ಟ ಆದ್ರೆ ಉಳಿದವ್ರ ಬಗ್ಗೆ ಇಲ್ಲಿವರೆಗೆ ನಾನು ಅನೇಕ ಹೆಣ್ಮಕ್ಳನ್ನ ಸೀನಿಯರ್ ಲೀಡರ್ಗಳನ್ನ ಸಾಹಿತಿಗಳನ್ನ ಇನ್ನೊಂದ್ರ ಕರೆದು ಕೇಳಿದೆ ನಾನು ಏನೋ ಬಂದು ಮಾತಾಡ್ರಿ ಮಾತಾಡ್ತೀರಿ ಅಂತೇಳಿ ಮಾತಾಡೋಣ್ರಿ ಮಾತಾಡೋಣ ಅಂತ ಹೇಳ್ತಾ ಇದ್ರೆ ಯಾರು ಬರ್ತಾ ಇಲ್ಲ ಅದ್ರ ಬಗ್ಗೆ ಕಣ್ಣು ಸಹಿತ ಮಾಡ್ತಾ ಇಲ್ಲ. ಬಹುಶಃ ಪ್ರೊಫೈಲ್ ಕೇಸ್ ಅಂತ ಹೇಳ್ಬಹುದು. ಯಾಕಂದ್ರೆ MLA MPಗಳು ಅಥವಾ ಒಂದು ದೊಡ್ಡ ಬಲಿಷ್ಠ ಕುಟುಂಬ ನಮ್ಮ ರಾಜ್ಯದಲ್ಲಿ ಅಂತ ಅಂದ್ಮೇಲೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಆಬ್ವಿಯಸ್ಲಿ. ಯಾಕಂದ್ರೆ ಬರೀ ಕಂಪ್ಲೇಂಟ್ ಕೊಟ್ಟು ಯಾವುದೋ ಒಂದು ಹೆಣ್ಮಗಳು